ವಿಜಯದಶಮಿ, ನವರಾತ್ರಿಯ ಕೊನೆಯ ದಿನ. ಆಧ್ಯಾತ್ಮಿಕವಾಗಿ ಬಹಳಷ್ಟು ಶಕ್ತಿಯುತವಾದಂತಹ ದಿನ. ಅದರಲ್ಲೂ ಸ್ತ್ರೀ ಶಕ್ತಿಯ ಪ್ರತೀಕವಾಗಿ ಈ ಹಬ್ಬ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ನೀವು ಆಧ್ಯಾತ್ಮಿಕವಾಗಿರಿ ಅಥವಾ ಸಾಮಾನ್ಯರಂತೆ ಇರಿ, ಈ ಸಮಯದಲ್ಲಿ ನೀವು ಒಂದಷ್ಟು ಶಕ್ತಿಗಳನ್ನು ನಿಮ್ಮದಾಗಿಸಿಕೊಳ್ಬೋದು. ಇದನ್ನು ಅನೇಕ ಹಿರಿಯರು ಹೇಳ್ತಾ ಇರ್ತಾರೆ, ನಾವು ಕೂಡ ಹಾಗೆ ಕೇಳಿಸ್ಕೊಂಡಿದ್ದೀವಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ತಾಯಿ ದೇವಿ ದುರ್ಗಾ ಮಾತೆಯ ಅವತಾರವನ್ನೆತ್ತಿ ಮಹಿಷಾಸುರ ಎಂಬ ರಾಕ್ಷಸನನ್ನು ಕೊಂದಂತಹ ದಿನ. ಆತ ಎಷ್ಟು ಚಾಣಾಕ್ಷ ಅಂದರೆ, ಆ ರಾಕ್ಷಸ ವರ ಪಡ್ಕೊಂಡಿದ್ದ. ಅದು ಎಂತಹ ವರ? ಮನುಷ್ಯನಿಂದಾಗಲಿ, ದೇವತೆಗಳಿಂದಾಗಲಿ, ಅಥವಾ ಬೇರೆ ಯಾವುದೇ ಶಕ್ತಿಗಳಿಂದಾಗಲಿ ತನಗೆ ಸಾವು ಬರಬಾರದು ಎಂದು. ನೋಡಿ, ಈ ರೀತಿಯ ವರವನ್ನು ಪಡ್ಕೊಂಡವರು ಬಹಳ ಘೋರವಾಗಿ ಅಂತ್ಯ ಕಂಡಿದ್ದಾರೆ. ನಮ್ಮ ಪುರಾಣಗಳು ಕೂಡ ಹೇಗೆ ಹೇಳ್ಕೊಂಡಿದ್ದಾವೆ, ಹೌದಲ್ವಾ? ಇವತ್ತಿಗೂ ಇದು ಅನ್ವಯ. ಅವಕಾಶ ಸಿಕ್ತು ಅಂತ ಅತಿಯಾಗಿ ಏನನ್ನೇ ಪಡ್ಕೊಂಡ್ರು ಅದರಿಂದಲೇ ವಿನಾಶ ಹೊಂದೋದು ಪ್ರಕೃತಿ ನಿಯಮ. ಅದನ್ನು ನಾವು ಕೂಡ ಗಮನದಲ್ಲಿ ಇಟ್ಕೊಳ್ಬೇಕು. ಈ ರೀತಿ ವರ ಪಡೆದಂತಹ ಮಹಿಷಾಸುರನ ಕಾಟ ಜಾಸ್ತಿ ಆಯಿತು. ದೇವಾನುದೇವತೆಗಳು ಕೂಡ ಇದರಿಂದ ಭಯಭೀತರಾದರು. ಇವನಿಂದ ಹೇಗಾದರೂ ರಕ್ಷಿಸಿ ಅಂತ ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿ ಪ್ರಾರ್ಥನೆ ಮಾಡೋಕೆ ಶುರು ಮಾಡಿದ್ರು. ಆಗ ತಾಯಿ ದೇವಿ ದುರ್ಗಾ ಮಾತೆಯ ಅವತಾರವನ್ನು ಎತ್ತಿ ಈ ರಾಕ್ಷಸನನ್ನು ಈ ದಿನ ಕೊಂದ್ರು ಅನ್ನೋದು ಪುರಾಣ. ಬಹಳ ಅದ್ಭುತವಾದಂಥ ಒಂದು ಹಿನ್ನೆಲೆ ಇರತಕ್ಕಂಥದ್ದು. ನೀವು ಗಮನಿಸಿ ನೋಡಿ, ಈ ರೀತಿಯ ಕಥೆಗಳಲ್ಲೇ ಒಂದು ಶಕ್ತಿ ಇದೆ. ನೀವದನ್ನು ಒಂದು ರೀತಿಯ ಪ್ರಜ್ಞೆಯಿಂದ ಓದಬೇಕು. ಕೇವಲ ತಾತ್ಸಾರದಿಂದ ಆಗಲಿ ಅಥವಾ ಇದರಿಂದ ಯಾವುದೇ ರೀತಿಯ ವಾಸ್ತವಿಕತೆಗೆ, ಅಂದರೆ ತುಂಬ ಜನ ಈ ರೀತಿ ಗಮನಿಸ್ತಾರೆ, ಅದೇನೆಂದರೆ ಈ ಕಾಲದಲ್ಲಿ ಈ ಪುರಾಣಗಳಲ್ಲೆಲ್ಲ ಪ್ರಯೋಜನ ಇಲ್ಲ ಅನ್ನೋ ರೀತಿ. ಅದು ಅವರವರ ಭಾವನೆಗೆ ಬಿಟ್ಟಿದ್ದು. ಹಾಗಾಗಿ ಈ ದಿನವನ್ನು ವಿಜಯದಶಮಿ ಅಂದರೆ ರಾಕ್ಷಸನನ್ನು ಕೊಂದು ದೇವಾನುದೇವತೆಗಳಿಗೆ ಹಾಗೂ ಎಲ್ಲ ಜೀವಗಳಿಗೂ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟಂತಹ ದಿನ, ವಿಜಯ ಸಿಕ್ಕಂತಹ ದಿನ ಈ ವಿಜಯ ದಶಮಿ. ಹಾಗೂ ಇನ್ನೂ ಅನೇಕ ಪುರಾಣ ಕಥೆಗಳಿದ್ದಾವೆ, ಇನ್ನೂ ಅನೇಕ ಕಡೆ ಉಲ್ಲೇಖಿಸಿದ್ದಾರೆ. ಅದೇನೆಂದರೆ ರಾವಣನ ಅಂತ್ಯವಾದಂತಹ ದಿನ, ಅಂದರೆ ರಾಮನಿಗೆ ಜಯ ಸಿಕ್ಕಂತಹ ದಿನ. ರಾಮ ರಾವಣರ ಯುದ್ಧದಲ್ಲಿ ರಾಮನಿಗೆ ಜಯ ಸಿಕ್ಕಂತಹ ದಿನ. ರಾವಣನನ್ನು ಕೊಲ್ಲೋದಕ್ಕೆ ರಾಮ ದುರ್ಗಾ ಮಾತೆಯನ್ನು ಪೂಜೆ ಮಾಡಿದ್ದರಂತೆ, ಅಂದರೆ ರಾವಣನನ್ನು ಕೊಲ್ಲೋದಕ್ಕೂ ಮುಂಚೆ. ಹಾಗಾಗಿ ಈ ರೀತಿಯ ಒಂದು ಪುರಾಣದ ಕಥೆಯೂ ಕೂಡ ಇದೆ. ಇನ್ನೂ ಒಂದು ಪುರಾಣದ ಹಿನ್ನೆಲೆ ತಗೊಂಡ್ರೆ ಪಾಂಡವರ ವನವಾಸ ಹಾಗೂ ಅಜ್ಞಾತವಾಸ ಅಂತ್ಯವಾದಂತಹ ದಿನ, ಅವರಿಗೆ ಒಂದು ಪರಿಪೂರ್ಣವಾಗಿ ಸಾಮಾನ್ಯರಂತೆ ತಾವಾಗಿ ಇರಲಿಕ್ಕೆ ಶುರು ಮಾಡಿದಂತಹ ದಿನ, ವನವಾಸ ಅಜ್ಞಾತವಾಸವನ್ನು ಮುಗಿಸಿದಂತಹ ದಿನ ಅಂತ ಕೂಡ ಹೇಳ್ತಾರೆ. ಇಷ್ಟನ್ನು ಕೂಡ ನಾನು ನಿಮಗೆ ಹೇಳಿದ್ದು, ಹೌದು, ನಮ್ಮ ಸಂಸ್ಕೃತಿ, ನಮ್ಮ ಪುರಾಣಗಳು ಹಾಗೂ ನಮ್ಮ ಹಬ್ಬಗಳ
ಆಚರಣೆಯ ಹಿಂದೆ ಇರತಕ್ಕಂತಹ ಮಹತ್ವಗಳನ್ನು ನಾವು ತಿಳ್ಕೊಳ್ಬೇಕು. ನೀವು ಸಪೂರ್ವವಾಗಿ ಪುರಾಣಗಳನ್ನು ಓದದೇ ಇದ್ರೂ ಕೂಡ ಕನಿಷ್ಠ ಪಕ್ಷ ಈ ರೀತಿಯ ಚಿಕ್ಕ ಚಿಕ್ಕ ವಿಚಾರಗಳನ್ನು ತಿಳ್ಕೊಂಡಿದ್ರೆ ಇವು ನಿಮಗೆ ಗೊತ್ತಿಲ್ಲದ ಹಾಗೆ ಒಂದು ರೀತಿಯ ಶಕ್ತಿಯನ್ನು ನಿಮ್ಮಲ್ಲಿ ತುಂಬುತ್ತಾ ಹೋಗ್ತವೆ. ನೀವು ಅದನ್ನು ಪ್ರಜ್ಞಾವಂತರಾಗಿ ಗಮನಿಸಬೇಕಷ್ಟೇ. ಈಗ ಈ ರೀತಿಯ ಹಬ್ಬಗಳಿಂದ ನಾವು ಅರ್ಥ ಮಾಡಿಕೊಳ್ಬೇಕಿರೋದು ನೋಡಿ, ಅವತ್ತಿಗೆ ಅಂತಹ ದೈತ್ಯ ರಾಕ್ಷಸರನ್ನು ಕೊಂದು ಸಾಮಾನ್ಯ ಜನರಿಗೆ ಸ್ವತಂತ್ರವಾಗಿ ಬದುಕುವುದಕ್ಕೆ ಒಂದು ಅವಕಾಶ ಸಿಕ್ತು, ಅಂದರೆ ಕೆಟ್ಟದರ ಸಂಹಾರ ಆಯಿತು. ಈಗ ಈ ಕಾಲದಲ್ಲಿ ಅಂತಹ ದೈತ್ಯ ರಾಕ್ಷಸರು ಹೊರಗಿನ ಪ್ರಪಂಚದಲ್ಲಿ ಇಲ್ಲದೇ ಇರಬಹುದು, ಆದರೆ ನಮ್ಮೊಳಗೆ ಇರತಕ್ಕಂತಹ ಅನೇಕ ರಾಕ್ಷಸರು ಇನ್ನೂ ಜೀವಂತವಾಗಿದ್ದಾರೆ. ಕೋಪವಾಗಲಿ, ಅಸೂಹೆಯಾಗಲಿ, ಅಹಂಕಾರವಾಗಲಿ, ಅಜ್ಞಾನವಾಗಲಿ, ಇವೆಲ್ಲವೂ ಕೂಡ ಅತ್ಯಂತ ದೈತ್ಯ ರಾಕ್ಷಸರು. ಎಲ್ಲಿಯವರೆಗೂ ಇವುಗಳ ಸಂಹಾರ ಆಗುವುದಿಲ್ವೋ ಅಲ್ಲಿಯವರೆಗೂ ನಾವು ಕೇವಲ ಹಬ್ಬಗಳನ್ನು ಆಚರಣೆ ಮಾಡಿಕೊಂಡು ಪುರಾಣದ ಕಥೆಗಳನ್ನು ಕೇಳಿಕೊಂಡು ಮನರಂಜನೆ ತಗೊಳ್ಬೇಕಾಗುತ್ತೆ ಹೊರತು ನಮ್ಮ ಬದುಕಿನ ಗುಣಮಟ್ಟ ಹೆಚ್ಚಾಗೋದಿಲ್ಲ. ಹಾಗಾಗಿ ಇದೊಂದು ಅದ್ಭುತವಾದ ದೃಢ ನಿರ್ಧಾರವನ್ನು ನಾವು ಮಾಡಿಬಿಟ್ರೆ ನಮ್ಮ ಬದುಕು ಅರ್ಥಪೂರ್ಣವಾಗಿರುತ್ತೆ. ನಿಮ್ಮೆಲ್ಲರಿಗೂ ಈ ಒಂದು ವಿಜಯದಶಮಿಯ ಈ ದಿನ ಆ ಶಕ್ತಿ ಮಾತೆ ನಿಮ್ಮೆಲ್ಲರಿಗೂ ಆಯಸ್ಸು, ಆರೋಗ್ಯ, ನೆಮ್ಮದಿ, ಜ್ಞಾನ, ಪ್ರಾಮಾಣಿಕತೆಯನ್ನು ನೀಡಿ ನಿಮ್ಮ ಬದುಕನ್ನು ಇನ್ನಷ್ಟು ಸುಂದರವಾಗಿಸಲಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತೀನಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ನನಗೆ ತಿಳಿಸಿ. ಇದೇ ರೀತಿಯ ಆಧ್ಯಾತ್ಮಿಕ ವಿಚಾರಗಳು, ಬದುಕಿನ ಜ್ಞಾನಗಳು, ಬದುಕಿನ ಜೀವನದ ರಹಸ್ಯಗಳ ಬಗ್ಗೆ ನಿಮಗೆ ಆಸಕ್ತಿ ಇದ್ದರೆ ನೀವು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು.